ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ಮಾಡ್ತಾರಲ್ಲ ಯಜಮಾನ್ರೆ ಕಾಫಿಗಳು, ಅದನ್ನ ನಾನು ಅರ್ಸನ್ ಹೋಟೆಲ್ ಮಾಡ್ತಿದ್ದಿದ್ರಿಂದ ಆ ಕಾಫಿಗಳ ಹೆಸರು ತಕ್ಕಮಟ್ಟಿಗೆ ನನ್ ನೆನಪಿದೆ. ಆದ್ರೆ ಅಲ್ಲಿಗೆ ಬರೋ ಹೆಚ್ಚಿನ ಜನ ಮಾತಾಡೋದೇ ಇಂಗ್ಲಿಷ್ ಅಲ್ಲಿ, ಅವ್ರು ಏನ್ ಕೇಳ್ತಿದ್ದಾರೆ ಅಂತ ನನಗೆ ಅರ್ಥನೇ ಆಗಲ್ಲ. ಅಷ್ಟೇನಾ, ನಿನ್ಗೆ ಇಂಗ್ಲಿಷ್ ಬರುತ್ತಲ್ಲ ಪಾರು. ಏನ್ ಯಜಮಾನ್ರೆ ನೀವು, ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಈಗ ಹೇಳ್ತಾ ಇದ್ದೀರಲ್ಲ, ನನ್ಗೆ ಎಲ್ಲಿಂದ ಇಂಗ್ಲಿಷ್ ಬರುತ್ತೆ? ಎಲ್ಲಿ ಇಂಗ್ಲಿಷ್ ಅಂತ ಹೇಳು. ಇಂಗ್ಲಿಷು ಬಂತಲ್ಲ ಪಾರು, ನಿನ್ ಬಾಯಿ ತುಂಬಾ ಇಂಗ್ಲಿಷ್ ಇದೆ. ಏನ್ ಯಜಮಾನ್ರೆ ನೀವು, ಇಂಗ್ಲಿಷ್ ಅಂತ ಬರೀ ಒಂದ್ ಪದದಲ್ಲಿ ಹೇಳ್ಬಿಟ್ರೆ ಸಾಕ, ಆ ಭಾಷೆ ಮಾತಾಡೋದಕ್ಕೆ ಬರ್ಬೇಕಲ್ಲ. ಅದನ್ನ ನಾನ್ ನಿನಗೆ ಹೇಳ್ಕೊಡ್ತೀನಿ, ಆದ್ರೆ ಅದಕ್ಕೆ ಫೀಸ್ ಆಗುತ್ತೆ. ಏನು? ಕಿಸ್. ಮುತ್ತ. ಕರೆಕ್ಟ್. ಹೇಗ್ ಕಂಡಿಡ್ದೆ? ಈ ತರ ತುಂಟಾಟದಲ್ಲಿ ನೋಡ್ತಾ ಕೆನ್ನೆನ ನನ್ನ ಕಡೆ ತಿರುಗಿಸಿದ್ರೆ ಮುಟ್ಟಬೇಕು ಅಂತ ತಾನೇ? ಸೂಪರ್ ಬಿಡು ನೀನು. ಓಕೆ, ಈಗ ಮುತ್ತಿಗೆ ಇಂಗ್ಲಿಷ್ ಅನ್ನ ಏನು ಹೇಳ್ತಾರೆ ಹೇಳು. ಈಗ ತಾನೇ ಅದೇನು ಹೇಳಿದ್ರಲ್ಲ ಯಜಮಾನ್ರೆ. ಹಾ, ಕಿಸ್ಸು. ಕರೆಕ್ಟ್. ಇವಾಗ ಆ ಕಿಸ್ಸನ್ನು ನೀ ನನಗೆ ಕೊಡಬೇಕು. ಆ ಒಂದು ಪದಕ್ಕೆ ನೀನು ಫೀಸ್ ಕೊಟ್ಟರೆ ಮುಂದೆ ನಾನು ನಿನ್ಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಥ್ಯಾಂಕ್ ಯು. ಏನ್ ಯಜಮಾನ್ರೆ ಇದು, ನಮ್ಮಿಬ್ರು ಮಧ್ಯೆ ಈ ಧನ್ಯವಾದ ಎಲ್ಲ ಬೇಕಾ? ತಗೊಳಪ್ಪ, ಪರವಾಗಿಲ್ವೇ, ನನ್ನ ಹೆಂಡತಿಗೆ ಇಂಗ್ಲಿಷ್ ಪದಗಳ ಅರ್ಥ ತಕ್ಕ ಮಟ್ಟಿಗೆ ಗೊತ್ತು. ಆದ್ರೆ ಇಂತಿಂತದಕ್ಕೆ ಇದೇ ಹೇಳ್ಬೇಕು ಅಂತ ನಂಗೆ ಗೊತ್ತಾಗಲ್ಲ. ಅಲ್ಲಿಗೆ ನನ್ನ ಕೆಲಸ ಸುಲಭನೇ ಆಯ್ತು ಬಿಡು. ಪರು, ಇವಾಗ ನಾವು ಪ್ರತಿದಿನ ಬಳಕೆ ಮಾಡುವಂತ ಇಂಗ್ಲಿಷ್ ಪದಗಳನ್ನ ಹೇಳ್ತಾ ಹೋಗ್ತೀನಿ. ಇವಾಗ ಏನೋ ಒಂದು ಕೆಲಸ ಹೇಳಿದ್ರು ಅಥವಾ ಇದು ಬೇಕು ಅಂತ ಆರ್ಡರ್ ಮಾಡಿದ್ರು, ಅವಾಗ ಸರಿ ಅಂತ ಹೇಳೋ ಬದಲು ಓಕೆ ಅಂತ ಹೇಳಬೇಕು. ಎಲ್ಲಿ ಹೇಳ ನೋಡೋಣ. ಇವಾಗ ಗುಡ್ ಮಾರ್ನಿಂಗ್ ಇದನ್ನ ಯಾವಾಗ ಹೇಳ್ತೀವಿ ಹೇಳು? ಬೆಳಿಗ್ಗೆ ಹೇಳ್ತಿದ್ದ ಹಾಗೆ, ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಯಾರನ್ನಾರು ಭೇಟಿ ಮಾಡಿದಾಗ ಬೆಳಗಿನ ವಂದನೆಗಳು ಅಂತ ಹೇಳೋದಕ್ಕೆ ಹೀಗೆ ಹೇಳ್ತಾರೆ. ಕರೆಕ್ಟ್. ಹಾಗೇನೆ ಬೆಳಗ್ಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಮಧ್ಯಾಹ್ನದ ಊಟಕ್ಕೆ ಲಂಚ್ ಅಂತಾರೆ, ರಾತ್ರಿ ಊಟಕ್ಕೆ ಡಿನ್ನರ್ ಅಂತ ಹೇಳ್ತಾರೆ. ಇವಾಗ ನಾ ರಿಪೀಟ್ ಮಾಡೋಣ. ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್. ಲಂಚ್. ಲಂಚ್. ಡಿನ್ನರ್. ಡಿನ್ನರ್. ಏನ್ ಪರ್ವ ನೀನು, ಒಂದೇ ದಿನದಲ್ಲಿ ಇಷ್ಟೊಂದು ಇಂಗ್ಲಿಷ್ ಪದಗಳನ್ನ ಕಲ್ತ್ಬಿಟ್ಟೆ? ಹೀಗೆ ಡೈಲಿ ಅಂದ್ರೆ ಪ್ರತಿದಿನ ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಕಲ್ತ್ಬಿಟ್ರೆ ನೀನು ಗೆದ್ಬಿಟ್ಟೆ ಅಂತಾನೆ ಲೆಕ್ಕ. ಗೆಲ್ಬೇಕು ಯಜಮಾನ್ರೆ, ನಾವಿಬ್ರು ಬದುಕಲ್ಲಿ ಆದಷ್ಟು ಬೇಗ ಗೆಲ್ಬೇಕು. ಆದಷ್ಟು ಬೇಗ ನಾವು ಅರ್ಸನ್ ಕೋಟೆಗೆ ವಾಪಸ್ ಹೋಗೋ ತರ ಆಗ್ಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.